ಇನ್ನು ವಾಲ್ಮೀಕಿ ನಿಗಮದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯ ರಾಜಕೀಯದ ವಿಷಯವಾಯಿತು. ವಾಲ್ಮೀಕಿ ನಿಗಮ ಹಗರಣ ಏನಿದೆ ಅದರಲ್ಲಿ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ನಾಗೇಂದ್ರ ಆಪ್ತ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಆಪ್ತ ಕಾರ್ಯದರ್ಶಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಮಾಜಿ ಸಚಿವ ನಾಗೇಂದ್ರ ಪಿಎಸ್ಗೆ ನೋಟಿಸ್ ಹೋಗಿದೆ. ನಾಗೇಂದ್ರ ಪಿಎಸ್ ದೇವೇಂದ್ರಪ್ಪಗೆ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. 2023 ಡಿಸೆಂಬರ್ನಲ್ಲಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆದಿತ್ತು. ಒಂದು ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಮೀಟಿಂಗ್. ಆ ಡೀಲ್ ಮೀಟಿಂಗ್ನಲ್ಲಿ ನಾಗೇಂದ್ರ ಪಿಎಸ್ ಭಾಗಿಯಾಗಿದೆ. ಈ ಕರ್ಮಕಾಂಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಮಾಜಿ ಸಚಿವ ನಾಗೇಂದ್ರ ಪಿಎ ದೇವೇಂದ್ರಪ್ಪಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ. ಇನ್ನು ಈ ಪ್ರಕರಣ ಯಾರ್ಯಾರಿಗುರುಳಾಗತ್ತೆ ಹಾಗಾದ್ರೆ, ಪ್ರಭಾವಿಗಳ ಬುಡಕ್ಕೆ ವಾಲ್ಮೀಕಿ ನಿಗಮದ ಹಗರಣ ಬಹಳ ದೊಡ್ಡ ಉರುಳಾಗುವಂತಹ ಸಾಧ್ಯತೆ ಇದೆ. ಶಾಸಕ ಬಸನಗೌಡ ದದ್ದಲ್ ಪಿಎಗೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ದದ್ದಲ್ ಆಪ್ತ ಸಹಾಯಕ ಪಂಪಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಕಾಂಗ್ರೆಸ್ನ ಶಾಸಕ ದದ್ದಲ್ ಪಿಎಗೆ ಹಣ ಕೊಟ್ಟಿದ್ದೀನಿ ಅಂತ ನಿಗಮದ ಎಂಡಿ ಪದ್ಮನಾಭ್ ಬಾಯ್ಬಿಟ್ಟಿದ್ದಾರೆ. ಮಾರ್ಚ್ನಲ್ಲಿ 5 ಲಕ್ಷ ಮತ್ತು ಏಪ್ರಿಲ್ನಲ್ಲಿ 50 ಲಕ್ಷ ರೂಪಾಯಿ ಶೇಷಾದ್ರಿಪುರಂನಲ್ಲಿ ಕೊಟ್ಟಿದ್ದೀನಿ ಅಂತ ಎಂಡಿ ಪದ್ಮನಾಭ್ ಬಾಯ್ಬಿಟ್ಟಿದ್ದಾರೆ. ಆದರೆ ಇದಕ್ಕೆ ದದ್ದಲ್ ಏನ್ ಹೇಳಿದ್ರು ಅನ್ನೋದನ್ನ ನೀವು ನಿನ್ನೆ ನೋಡಿದ್ರು. ನನಗೆ ಪಂಪಣ್ಣ ಹೆಸರಿನ ಯಾವ ಪಿಎ ಕೂಡ ಇಲ್ಲ ಅಂತ. ಆದರೆ ಅದರ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗಾಗಿ ಈ ಪ್ರಕರಣ ಇನ್ನು ಯಾವ ಯಾವ ಪ್ರಭಾವಿಗಳ ಕೊರಳಿಗೆ ಉರುಳಾಗುತ್ತೆ ಇದು ಬಹಳ ಅಚ್ಚರಿ. ಪಿಎಪಿಎಸ್ ದೊಡ್ಡ ದೊಡ್ಡವರಿಗೂ ಕೂಡ ಶಾಕ್ ಆದಿದೆಯಾ? ಹಾಗಾದ್ರೆ ನಾಗೇಂದ್ರ ಪಿಎಸ್ ಶಾಸಕ ದದ್ದಲ್ ಪಿಎಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನಾಗೇಂದ್ರ ದದ್ದಲ್ಗೂ ಕೂಡ ಹಾಗಾದ್ರೆ ಎಸ್ಐಟಿ ನೋಟಿಸ್ ಅನ್ನ ಕೊಡತ್ತಾ? ಇದು ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಯಾಕೆ ನಾಗೇಂದ್ರಗೆ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಈ ಪ್ರಕರಣದಲ್ಲಿ ಅಂತ? ಈ ಇಡೀ ಹಗರಣದ ಪ್ಲಾನ್ ಮಾಡಿದ್ದೆ ನಾಗೇಂದ್ರ ಅಂತ ಬಂಧಿತರು ಬಾಯ್ಬಿಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ. ಹಾಗಾದ್ರೆ ನಾಗೇಂದ್ರ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಕರೆದು ವಿಚಾರಣೆಯನ್ನ ಇದುವರೆಗೂ ಯಾಕೆ ಮಾಡಿಲ್ಲ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶ್ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ, ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪಿಎ ಪಿಎಸ್ ಗಳಿಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಇದೆಲ್ಲದರ ನಂತರವೂ ಕೂಡ ಮತ್ತೆ ಪ್ರಶ್ನೆ ಬರೋದು, ಯಾಕೆ ನಾಗೇಂದ್ರಗೆ ನೋಟಿಸ್ ಇಲ್ಲ, ಯಾಕೆ ಶಾಸಕ ದದ್ದಲ್ ಅವ್ರನ್ನ ವಿಚಾರಣೆಗೆ ಕರೆದಿಲ್ಲ ಅಂತ? ಖಂಡಿತ ಶ್ವೇತಾ, ಅಂದರೆ ಈ ಒಂದು ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನೇನು ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ CID ಒಂದು ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆಗೆ ಸಂಬಂಧಪಟ್ಟಂತೆ ಏನು ಈಗ ಹಲವು ಆರೋಪಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದವರ ಹೇಳಿಕೆಗಳನ್ನ ಪಡ್ಕೊಂಡಿರುವಂಥದ್ದು ಈ ಒಂದು ತನಿಖೆಯಲ್ಲಿ ಮತ್ತು ಸಿಕ್ಕಂಥ ಸಾಕ್ಷಿಗಳ ವಿಚಾರದಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ಈ ಒಂದು ನಿಗಮದ ಅಧ್ಯಕ್ಷರಾಗಿದ್ದಂಥ ಶಾಸಕ ಬಸನಗೌಡ ದದ್ದಲೇನಿದ್ದಾರೆ ಅವರ ನೇರವಾದಂಥ ಭಾಗಿ ಇದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಈ ನಿಟ್ಟಿನಲ್ಲಿ BJP ಕೂಡ ಸಾಕಷ್ಟು ಆರೋಪವನ್ನು ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಸಿಕ್ಕಂತ ಒಂದಷ್ಟು ಮಾಹಿತಿಗಳು ಕೂಡ ಆಗಿರುವಂತದ್ದು. ಹಾಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಬ್ರೇಕ್ ಮಾಡಿದಂತ ಒಂದಷ್ಟು ದಾಖಲೆ ಸಮೇತ ಸುದ್ದಿಯಲ್ಲಿ ಕೂಡ ದದ್ದಲ್ ಅವರ ಪಿಎ ಪಂಪಣ್ಣ ಜೊತೆಗೆ ನಾಗೇಂದ್ರ ಅವರ ಪಿಎಸ್ ಆಗಿದ್ದಂತಹ ದೇವೇಂದ್ರಪ್ಪ ಅವರು ಕೂಡ ಇದ್ರು ಅನ್ನುವಂಥದ್ದು. ಅದರಲ್ಲಿ December 23 ಒಂದು ಶಾಂಗ್ರಿಲಾ ಹೋಟೆಲ್ ಬಳಿ ನಡೆದಂತ ಒಂದು ಮೀಟಿಂಗ್ನಲ್ಲಿ, ಅಂದ್ರೆ ಬ್ಯಾಂಕ್ ಖಾತೆಯನ್ನು MG ರಸ್ತೆಯ ಬ್ಯಾಂಕ್ನಲ್ಲಿ ಓಪನ್ ಮಾಡಲೇಬೇಕು ಅಂತೇಳಿ ಒತ್ತಡ ಹಾಕಿದಂತಹ ಮೀಟಿಂಗ್ ಅಲ್ಲಿ ಕೂಡ ದೇವೇಂದ್ರಪ್ಪ ಇದ್ರು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಹೇಳಿಕೆಯನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಈ ನೋಟಿಸ್ ತಲುಪಿದ ತಕ್ಷಣಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಕೇವಲ ಮಾಜಿ ಸಚಿವರ ಪಿಎಎಸ್ಗೆ ಮಾತ್ರ ನೋಟಿಸ್ ಹೋಗಿರುವಂಥದ್ದು, ಮಾಜಿ ಸಚಿವರ ಯಾವಾಗ ವಿಚಾರಣೆಗೆ ಕರೀತೀರಿ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿರುವಂಥದ್ದು. ಮತ್ತು ಅದರ ಜೊತೆಗೆ ಏನು ದದ್ದಲ್ ಅವರ ಪಿಎ ಆಗಿದ್ದಂತಹ ಪಂಪಣ್ಣ, ಅಂದರೆ ಈ ಸುದ್ದಿ ಬಂದ ನಂತರ ದದ್ದಲ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ, ಪಂಪಣ್ಣ ಅವರು ನಮ್ಮ ಈಗ ಯಾವುದೇ ರೀತಿ ಆದಂಥ ಏನು ಆ ಪಿಎಸ್ ನನ್ನ ಬಳಿ ಇಲ್ಲ, ಆ ಹೆಸರಿನವರು ಅಂತ. ಆದರೆ ನಮಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ಹಗರಣ ನಡೆಯುವಂಥ ಸಂದರ್ಭದಲ್ಲಿ ದದ್ದಲ್ ಅವರ ಪಿಎ ಆಗಿ ಪಂಪಣ್ಣ ಅವರು ಇದ್ರು ಅನ್ನುವಂಥದ್ದು ಈಗ ಇಲ್ಲದೆ ಇರ್ಬೋದು. ಆದರೆ ದದ್ದಲ್ ಅವರ ಹೆಸರಲ್ಲಿ ಪಂಪಣ್ಣ ಕೂಡ ಒಂದು ಹಣದ ವ್ಯವಹಾರವನ್ನು ಮಾಡಿದ್ದಾರೆ. ಸತ್ಯನಾರಾಯಣ ವರ್ಮಾ ಅವರು ಕೊಟ್ಟಂತ ದುಡ್ಡನ್ನು ಪದ್ಮನಾಭ ಅವರು ಪಂಪಣ್ಣ ಅವರಿಗೆ ಕೊಟ್ಟಿದ್ದಾರೆ. ಸುಮಾರು 50
25 ಲಕ್ಷ ಹಣವನ್ನು ಕೊಟ್ಟಿರುವಂತಹದ್ದು. ಸೊ ಈ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೆ ಅವರ ಅಕೌಂಟ್ ಡೀಟೇಲ್ಗಳಾಗಲಿ ಅಥವಾ ಅವರ ಮೂವ್ಮೆಂಟ್ಗಳಾಗಲಿ ಅಥವಾ ಯಾರ ಜೊತೆ ಮಾತನಾಡಿದ್ರು, ಯಾವಾಗ ಮಾತಾಡಿದ್ರು, ಯಾವ ಉದ್ದೇಶಕ್ಕೆ ಮಾತನಾಡಿದ್ರು, ಭೇಟಿಯಾದ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಮಾಹಿತಿಗಳಿಗೆ ಆಗಲೇ ಕಲೆ ಹಾಕೊಂಡಿರುವಂತಹದ್ದು, ಆರೋಪಿಗಳು ಕೊಟ್ಟ ಹೇಳಿಕೆಯ ಮೇಲೆ ತನಿಖೆ ನಡೀತಾ ಇರುವಂತದ್ದು. ಹಾಗಾಗಿ ನಾಗೇಂದ್ರ ಅವರ ಪಿ ಎಸ್ ಜೊತೆಗೆ ದದ್ದಲ್ ಅವರ ಪಿ ಎ ಆಗಿರುವಂತಹ ಪಂಪಣ್ಣ ಅವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಅದಾದ ಇವರ ವಿಚಾರಣೆ ಆದ ನಂತರ ನಾಗೇಂದ್ರ ಅವರಿಗೆ ದದ್ದಲ್ ಅವರಿಗೆ ನೋಟಿಸ್ ಕೊಡುತ್ತಾ ಏನು ಎಸ್ ಐ ಟಿ ಅನ್ನುವಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳು ಇರುವಂತಹದ್ದು. ಶ್ವೇತಾ, ಎಸ್ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ಪ್ರಕರಣ ಬಗೆದಷ್ಟು ಸತ್ಯ ಬಯಲಾಗುತ್ತೆ ಅಂತಾರಲ್ಲ, ಹಾಗಾಗಿ ದಿನ ದಿನ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ, ಹೊಸ ಹೊಸ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ, ಯಾವ್ಯಾವ ಪ್ರಭಾವಿಗಳಿಗೆ ಈ ಒಂದು ಪ್ರಕರಣ ಉರುಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.